ಕರ್ನಾಟಕ ಜನತೆಗೆ ನಮಸ್ಕಾರ ನಿನ್ನೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಗಿರಿನಾಡ ಪ್ರೇಮಿ ಚಲನಚಿತ್ರದ ನಾಯಕನಾದ ನಾನು ಶರಣು ಪಟೇಲ್ ಅವರು ನಿನ್ನೆ ಐಟೇಜ್ ಹೋಟೆಲ್ ಅಲ್ಲಿ ಗುಲ್ಬರ್ಗದಲ್ಲಿ ಒಂದು ಎರಡನೇ ಸಾಂಗ್ ರಿಲೀಸ್ ಆಯಿತು ರಿಲೀಸ್ ಆಗಣ ರೆಸ್ಪಾನ್ಸ್ ಚೆನ್ನಾಗಿ ಸಿಕ್ಕಿತು ಅಲ್ಲಿ ಗಿರಿನಾಡ ಪ್ರೇಮಿ ಚಲನಚಿತ್ರ ಎರಡನೇ ಸಾಂಗ್ ರಿಲೀಸ್ ಆಗಿದ ಕಾರಣ ಏನಂತಂದ್ರೆ ನಾವು ಒಂದು ದೊಡ್ಡ ಫಂಕ್ಷನ್ ಮಾಡಬೇಕು ಒಂದು ದೊಡ್ಡ ಫಂಕ್ಷನ್ ಮಾಡಿ ಒಂದು ಎಲ್ಲಾ ಜನರಿಗೆ ತಲುಪಿಸಬೇಕು ಅಂತಿತ್ತು ಆದ್ರ ಅವಸರದ ಕಾರಣ ಆಗಲಿಲ್ಲ ಒಂದು ನಿನ್ನೆ ಏನಂತಂದ್ರೆ ಪುನೀತ್ ಡಾಕ್ಟರ್ ಪುನೀತ್ ರಾಜಕುಮಾರ್ ಅವರ ಪೂಜೆ ಮಾಡುತ್ತಾ ಅವರ ಸ್ಮರಣೆ ಮಾಡುತ್ತಾ ಆ ಒಂದು ಎರಡನೇ ಸಂಘ ಬಿಡುಗಡೆ ಮಾಡಲಾಯಿತು ಎಲ್ಲ ನಮ್ಮ ಚಿತ್ರ ತಂಡದ ಎಲ್ಲ ಟೀಮ್ ಜೊತೆ ಬಿಡುಗಡೆ ಆಯಿತು ಒಳ್ಳೆ ರೆಸ್ಪಾನ್ಸ್ ಸಿಕ್ತಾಯಿತ್ತು ಈ ಒಂದು ಸಿನಿಮಾದ ಉದ್ದೇಶ ಏನಂತಂದ್ರೆ ಗಿರಿನಾಡ ಪ್ರೇಮಿ ಹೆಸರು ಯಾಕೆ ಈ ಸಿನಿಮಾ ಹೆಸರು ಇಟ್ಟಿವಿ ಅಂತಂದ್ರೆ ಈ ಒಂದು ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಇರತಕ್ಕಂತ ಎಲ್ಲ ಕಲಾವಿದರು ಆಕ್ಟಿಂಗ್ ಮಾಡಿದೀವಿ ಎಲ್ಲ ಕಲಾವಿದರು ಆಕ್ಟಿಂಗ್ ಮಾಡಿದಂತೆ ಎಲ್ಲ ವರ್ಕ್ಗಳು ಕೂಡ ನಾವೇ ಮಾಡಿದೀವಿ ಸಿನಿಮಾದ ಎಲ್ಲ ವರ್ಕ್ಗಳು ಕೂಡ ನಾವೇ ಮಾಡಿದೀವಿ ತಂತ್ರಜ್ಞಾನ ನಿರ್ದೇಶನ ಎಲ್ಲರೂ ಇಲ್ಲಿ ಅವರು ತಂತ್ರಜ್ಞಾನ ನಿರ್ದೇಶನ ಎಲ್ಲ ನಮ್ಮ ಉತ್ತರ ಭಾಗದ ಉತ್ತರ ಕರ್ನಾಟಕದವರು ಯಾರ್ಯಾರು ಗುಲ್ಬರ್ಗದವರು ಎರಡು ಜಿಲ್ಲೆಯಲ್ಲಿ ಇಬ್ಬರು ಕೂಡಿಸಿ ಒಂದು ಸಿನಿಮಾ ನಿರ್ಮಾಣ ಮಾಡಿದೀವಿ ಈ ಸಿನಿಮಾ ಉದ್ದೇಶ ಏನಂತಂದ್ರೆ ಗಿರಿನಾಡ ಪ್ರೇಮಿ ಅಂತ ಹೆಸರಿನ ಕಾರಣ ಏನಂತಂದ್ರೆ ನಾನೊಬ್ಬ ನಾಯಕ ನಟನಾದ ಯಾದಗಿರಿ ಜಿಲ್ಲೆಯ ಹುಡುಗ ಈ ಒಂದು ಯಾದಗಿರಿ ಅಂತ ಹೆಸರು ಇಡಬೇಕಂತಂದ್ರೆ ಇಲ್ಲಿ ಒಂದು ಒಳ್ಳೆ ಒಂದು ಹೆಸರು ತರಬೇಕು ಆ ಗಿರಿನಾಡ ಅಂತ ಹೆಸರು ಒಂದು ಇಡೀ ನಮ್ಮ ದೇಶಕ್ಕೆ ತಲುಪಬೇಕು ಕರ್ನಾಟಕಕ್ಕೆ ತಲುಪಬೇಕಂತ ಒಂದು ಸಿನಿಮಾ ಹೆಸರು ಇಡದೇ ನಾನು ಯಾದಗಿರಿ ಮೇಲೆ ನಾ ಹೆಸರಿಟ್ಟು ಸಿನಿಮಾ ಮಾಡಿದ್ದೀನಿ ನೀವೇ ಕಲ್ಪನೆ ಮಾಡಿದ್ದೀರ ನೀವೇ ಕಲ್ಪನೆ ಮಾಡಿದ್ದೀರಾ ಇನ್ನೊಂದಂದ್ರೆ ಇನ್ನೊಂದು ಏನಂತಂದ್ರೆ ಗಿರಿನಾಡ ಪ್ರೇಮಿ ಅಂದ್ರೆ ಏನು ಯಾದಗಿರಿ ಪ್ರೀತಿಸುವ ಹುಡುಗ ಆ ಒಂದು ಉದ್ದೇಶಕ್ಕಾಗಿ ನಾನು ಸಿನಿಮಾ ಮಾಡಿದ್ದೀನಿ ಏನೋ ನಾನು ಸೋಕಿಗಾಗಿ ಮಾಡಿಲ್ಲ ಏನೋ ಒಂದು ಲಾಭಕ್ಕಾಗಿ ಮಾಡಿಲ್ಲ ನಮ್ದೊಂದು ಕಲೆ ತೋರಿಸ್ಬೇಕು ನಮ್ಮ ಉತ್ತರ ಕರ್ನಾಟಕದ ಏನಮ್ಮದು ನಮ್ಮ ಕರ್ನಾಟಕದ ಜನತೆಗೆ ತಿಳಿಸ್ಬೇಕಂತ ನಾವು ಸಿನಿಮಾ ಮಾಡಿದ್ದೀವಿ ಹೊರತು ಬೇರೆ ಉದ್ದೇಶಕ್ಕೇನಿಲ್ಲ ನಾವು ಬೆಂಗಳೂರಿಗೆ ಹೋಗಿ ನಾವು ಸಿನಿಮಾ ಮಾಡಬಹುದು ಅಂತ ಏನು ರೂಲ್ಸ್ ಇಲ್ಲ ಅಲ್ಲಿ ಬೆಂಗಳೂರಲ್ಲೇ ಮಾಡ್ಬೋದಲ್ಲ ಸಿನಿಮಾ ಇಲ್ಲಿ ಹೆಂಗೆ ಮಾಡಿದ್ರಂತ ಅನೇಕರು ನಮ್ಗೆ ಕೇಳಿದರು ಸರ್ ಎಲ್ಲ ಕಲಾವಿದರು ಇಲ್ಲಿ ಇರ್ಲಕ್ಕಾಗಿ ಬೆಂಗಳೂರಿಗೆ ಹೋಗಿ ಯಾಕೆ ಮಾಡೋದು ಸರ್ ಬೆಂಗಳೂರಿಗೂ ಆದರೆ ನಮ್ಗೆ ಚಾನ್ಸ್ ಒಂದು 20 ವರ್ಷ ಆದ್ರೂ ನಮ್ಗೆ ಚಾನ್ಸ್ ಸಿಗಲ್ಲ ಇಲ್ಲಿ ಇರ್ತಕ್ಕಂಥ ಒಂದು ಟೀಮ್ ಒಳ್ಳೆ ಟೀಮ್ ಇರ್ಲಕ್ಕಾಗಿ ನಾ ಇನ್ನೊಬ್ಬರಿಗೆ ಯಾಕೆ ಅವಕಾಶ ಕೊಡೋದು ನಾವೇ ಬೆಳಿತೀವಿ ನಾವು ಮಾಡಿದರೆ ನಾವು ಬೆಳಿತೀವಿ ನಾವೇ ಉತ್ತರ ಕರ್ನಾಟಕದವ್ರು ಅಂಬುದು ಗುರುತಿದ್ದೀವಿ ಒಂದು ಸಿನಿಮಾ ಅಲ್ಲ 10 ಸಿನಿಮಾ ಮಾಡ್ಬೋದು ಅನ್ನಲಿಕ್ಕೆ ಕಾರಣ ಇದೊಂದು ಸಾಂಗ್ ಈ ಸಿನಿಮಾದ ಸಾಂಗ್ ಏನಂತಂದ್ರೆ ಇವತ್ತಿನ ದಿನದಲ್ಲಿ ಒಂದೇ ದಿನದಲ್ಲಿ 100ಕ್ಕೆ ಓಡಿದೆ ನನಗೆ ಎಲ್ಲ ನಮ್ಮ ಕನ್ನಡ ಜನತೆಗೆ ಅಭಿನಂದನೆಗಳು ಸಲ್ಲಿಸುತ್ತೇನೆ